ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಭಾರತ ಮತ್ತು ಚೀನಾ ಈಗ ಕೆಲವು ದಿನಗಳ ಹಿಂದೆ ತವಾಂಗ್ ಪ್ರದೇಶ, ತವಾಂಗ್ ಏನಿದೆ ಅದು ಅರುಣಾಚಲ ಪ್ರದೇಶದ ಸೇರಿದಂಥದ್ದು, ಗಡಿಯಲ್ಲಿದೆ, ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶ ಗಡಿಯಲ್ಲಿ. ಅಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಸಂಘರ್ಷ ನಡೆಯಿತು. ಹಾಗೆಯೇ ಭಾರತೀಯ ವೀರ ಯೋಧರು ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸಿದರು, ದೊಣ್ಣೆಗಳನ್ನು ಹಿಡಿದು ಅವರು ಬಡಿದ್ರು, ಎಲ್ಲ ಮಾಡಿದ್ರು, ಅವ್ರು ವಾಪಸ್ ಹೋದರು, ನಾವು ಸಂತೋಷಪಟ್ವಿ. ಆದರೆ ಭಾರತ ಮತ್ತು ಚೀನಾ ನಡುವಿನ ಈ ಸಂಬಂಧ ಬಹಳಷ್ಟು ಸಂಕೀರ್ಣವಾದುದು ಅಂತ. ಭಾರತದ ಸ್ವಾತಂತ್ರ್ಯ ನಂತರ ಹಲವು ಬಾರಿ ಭಾರತ ಚೀನಾವನ್ನು ನಂಬಿ ಮೋಸ ಹೋಗಿದೆ. ಮೂಲಭೂತವಾಗಿ ಚೀನಾ ಏನಿದೆ ಅದೊಂಥರ ಮೋಸಗಾರರ ದೇಶವಾಗಿ ಪರಿವರ್ತನೆ ಆಗಿದೆ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಚೀನಾವನ್ನು ನಂಬಿದರು. ಪಂಚಶೀಲ ತತ್ವ ಆಧಾರದ ಮೇಲೆ ಹಿಂದಿ ಚೀನಿ ಬಾಯಿ ಬಾಯಿ ಅಂದರು. ಪ್ರಾಯಶಃ ಜವಾಹರಲಾಲ್ ನೆಹರು ಸಾಯುವುದಕ್ಕಿದೆಯಲ್ಲ ಅವರ ಅದಕ್ಕೆ ಈ ಚೀನಾದ ಜೊತೆಗೆ ಸೋತಿರುವುದು ಒಂದು ಕಾರಣ ಆಗಿರ್ಬೋದು ಅಂತ. ಅವರು ಮಾನಸಿಕವಾಗಿ ಕುಸಿದು ಹೋಗಿದ್ದರು. ಚೀನಾ ಕೈಯಲ್ಲಿ ಸೋತಿದ್ದನ್ನು ಅವರು ಅರಗಿಸಿಕೊಳ್ಳುವುದಕ್ಕೆ ನೆಹರು ಅವರಿಗೆ ಸಾಧ್ಯ ಆಗಲಿಲ್ಲ. ಕೊನೆಯ ದಿನಗಳಲ್ಲಿ ದುಃಖದಲ್ಲಿ, ನೋವಿನಲ್ಲಿ, ಹತಾಶೆಯಲ್ಲಿದ್ದರು ಜವಾಹರಲಾಲ್ ನೆಹರು. ಈ ಒಂದು ಮೋಸದ ರಾಜಕಾರಣ ಚೀನಾದ ಮುಂದುವರಿತಾ ಬಂತು. ಚೀನಾ ನಂಬಿಕೆಗೆ ಅರ್ಹವಲ್ಲದ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿತು. ಹಾಗೆಯೇ ಅವರ ವಿಸ್ತರಣಾವಾದ, ಎಲ್ಲರ ಜೊತೆ ಜಗಳ, ಬೇರೆ ಭೂಮಿಯನ್ನು ಕಬಳಿಸುವ ಮನಸ್ಥಿತಿ ಹೀಗೆ ನಡೀತಾ ಬಂತು. ಆದರೆ 2014ರಲ್ಲಿ ನರೇಂದ್ರ ಮೋದಿಯವರು ಅಭೂತಪೂರ್ವ ವಿಜಯವನ್ನು ಸಾಧಿಸಿ ಈ ದೇಶದ ಪ್ರಧಾನಿ ಆದ ಮೇಲೆ ಚೀನಾ ಮತ್ತು ಭಾರತದ ಸಂಬಂಧ ಸುಧಾರಿಸುತ್ತೆ ಅಂತ ಹೇಳೋದಕ್ಕೆ ಪ್ರಾರಂಭ ಆಯಿತು. ಚೀನಾದ ಅಧ್ಯಕ್ಷ ಜಿಪಿಂಗ್ ಅವರು ಭಾರತಕ್ಕೆ ಬಂದು ಹೇಳಿದರು. ಬಂದವರು ಚೆನ್ನೈ ರಸ್ತೆಯಲ್ಲಿ ಫಸ್ಟ್ ಅವರು ಬಂದಿದ್ದು ಗುಜರಾತ್ಗೆ. ಸೊ ನರೇಂದ್ರ ಮೋದಿ ಅವರು ಗುಜರಾತ್ಗೆ ಕರೆದುಕೊಂಡು ಹೋದರು, ಸಬರಮತಿ ಆಶ್ರಮಕ್ಕೆ ಹೋದರು, ಬಂದರು, ಬಹಳ ಅದ್ಭುತವಾಗಿ ನಡೆದು ಹೋಯಿತು. ಅದಾದ ಮೇಲೆ ಎರಡನೇ ಬಾರಿ ಬಂದಾಗ ಅವರು ಚೆನ್ನೈ ರಸ್ತೆಗಳಲ್ಲಿ ಓಡಾಡಿದ್ರು, ಇಬ್ಬರು ಎಳ್ಳೀರು ಕುಡಿದ್ರು, ಬಾಯಿ ಬಾಯಿ ಅಂದರು. ನಮ್ಮ ಪ್ರಧಾನಿ ವಿಶ್ವಗುರು, ಆದ್ದರಿಂದ ಶಿ ಜಿಂಗ್ಪಿಂಗ್ ಅವರು ಅವರಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ, ಇಂಥ ಮಾತುಗಳೆಲ್ಲ ಕೇಳ್ತಾ ಬಂತು. ಆದರೆ ಯಾವ ನಿರೀಕ್ಷೆಯೂ ಏನು ಸಹಿ ಅನ್ನಿಸ್ಲಿಲ್ಲ, ಖುಷಿಯಾಯಿತು. ಆದರೆ ನರೇಂದ್ರ ಮೋದಿಯವರು ಬಂದ ತಕ್ಷಣ ಯಾಕೆ ಈ ಸಂಬಂಧ ಸುಧಾರಿಸುತ್ತೆ ಅಂತ ಅಂದ್ಕೊಂಡಿದ್ದು? ಇಲ್ಲಿ ಕೆಲವು ಕುತೂಹಲಕರ ಅಂಶಗಳಿವೆ. ನರೇಂದ್ರ ಮೋದಿಯವರಿಗೂ ಚೀನಾಕ್ಕೂ ಒಂದು ಸೌಹಾರ್ದ ಸಂಬಂಧ ಇದೆ. ಅದು 2002 ಗೋದ್ರ ಇದು ಹತ್ಯೆ ನಂತರ ಆ ಕಾಲಘಟ್ಟದಲ್ಲಿ ಚೀನಾ ಮತ್ತು ನರೇಂದ್ರ ಮೋದಿಯವರ ನಡುವೆ ಬಾಯಿ ಬಾಯಿ ಅನ್ನುವ ಸಂಬಂಧ ಬೆಳೆದದ್ದು. ಅದೇ ಯಾಕೆ ಗೊತ್ತಾ ನಿಮಗೆ? ಈ ಒಂದು ಗುಜರಾತ್ ಹತ್ಯಾಕಾಂಡದ ನಂತರ ವಿಶ್ವದ ಹಲವು ರಾಷ್ಟ್ರಗಳು ನರೇಂದ್ರ ಮೋದಿ ಅವರಿಗೆ ತಮ್ಮ ದೇಶಕ್ಕೆ ಸ್ವಾಗತ ಇಲ್ಲ ಅಂತ ತಿಳಿಸಿದವು. ಅಮೆರಿಕಾ, ಇಂಗ್ಲೆಂಡ್ಗಳಿಗೂ ಅವರು ಹೋಗುವಂತೆ ಇರಲಿಲ್ಲ. ಈ ಹತ್ಯಾಕಾಂಡದ ಕಾರಣದಿಂದ ನರೇಂದ್ರ ಮೋದಿಯವರನ್ನೇ ಬಹಿಷ್ಕರಿಸಿದ್ರು ಈ ರಾಷ್ಟ್ರಗಳು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಹತ್ತಿರವಾಗಿ ಇದ್ದುದು ಚೀನಾ ಅಂತ. ಸೊ ಆ ಗುಜರಾತ್ನ ಮುಖ್ಯಮಂತ್ರಿಯಾಗಿಯೂ ಅವರು ಚೀನಾಕ್ಕೆ ಹೋಗಿದ್ದರು. ಹಾಗೆ ಚೀನಾದಲ್ಲಿ ಏನು ಅವರು ಬಂಡವಾಳ ಶಾಹಿ ಅನ್ನೋದೇ ಬೆಟ್ರು ಅನಿಸುತ್ತೆ. ಬಂಡವಾಳ ಹೂಡಿಕೆದಾರರ ಸಮ್ಮೇಳನ ನಡೆದರೆ ಅಲ್ಲಿ ಚೀನಾಕ್ಕೆ ರಾಜಾತಿಥ್ಯವನ್ನು ನೀಡಲಾಗಿತ್ತು. ಯಾಕೆಂದರೆ ಈ ಗುಜರಾತ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಮೌನವಾಗಿದ್ದ ರಾಷ್ಟ್ರ ಚೀನಾ, ಖಂಡಿಸ್ಲೇ ಇಲ್ಲ ಅವರು. ಏನು ಗುಜರಾತ್ನಲ್ಲಿ ಏನು ನಡೀತು ಕಣ್ಣು ಮುಚ್ಚಿ ಕುಳಿತದ್ದು ಚೀನಾ, ಅವರಿಗಂತಹ ಮುಖ್ಯವಾದ ವಿಚಾರವೂ ಆಗಿಲ್ಲ. ಯಾಕೆಂದರೆ ನೀವು ಚೀನಾದಲ್ಲಿ ಉಗುರು ಮುಸ್ಲಿಮರ
ಕತೆ ಏನು ಅದೆಲ್ಲ ಗೊತ್ತಾದ್ರೆ ಸುದೀರ್ಘ ಇತಿಹಾಸ, ನನಗೆ ಮಾತಾಡಬೇಕಾಗಿಲ್ಲ. ಆದರೆ ಆ ಸಂಬಂಧ ಚೆನ್ನಾಗಿತ್ತು, ಆ ಸಂಬಂಧವನ್ನೇ ನೆನಪಿಟ್ಟುಕೊಂಡವರು ನರೇಂದ್ರ ಮೋದಿ. ಪ್ರಧಾನಿ ಆದ ತಕ್ಷಣ ಅವರು ಚೀನಾದ ಜೊತೆಯಿಂದ ತಮ್ಮ ವೈಯಕ್ತಿಕ ಸಂಬಂಧವನ್ನು ಎರಡು ದೇಶಗಳ ಸಂಬಂಧವಾಗಿ ಬದಲಿಸುವ ಒಂದು ಯತ್ನವನ್ನು ಪ್ರಾರಂಭಿಸಿದರು. ಆದರೆ ಮೋದಿ ಅಲ್ಲಿ ಮೋಸ ಹೋಗಿದ್ದರು. ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಚೀನಾ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದರು. ಆ ಸಂಬಂಧ ಇಲ್ಲಿ ಉಳಿಯಲಿಲ್ಲ. ಚೀನಾ ತನ್ನ ಬುದ್ಧಿಯನ್ನು ತೋರಿಸ್ತು, ತನ್ನ ಈ ಕುಹಕತನವನ್ನು, ಕುಟಿಲೋಪಾಯಗಳನ್ನು ಒಂದನ್ನೇ ಒಂದೊಂದಾಗಿ ಪ್ರದರ್ಶಿಸ್ತಾ ಬಂದು ನರೇಂದ್ರ ಮೋದಿಯವರು ಭ್ರಮೆಯಲ್ಲಿದ್ದರು. ನನ್ನ ಹಳೆ ಫ್ರೆಂಡ್ ತಾನೇ, ಯಾವ ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ ಕರೆದು ಎಳ್ನೀರು ಕುಡಿದ್ರೆ ಅಷ್ಟೊತ್ತಿಗೆ ಚೀನಾ ಗೂಟ ಹೊಡೆದಿತ್ತು. ಆ ಸಂಘರ್ಷ ಈಗ ಮುಂದುವರಿತಾ ಇದೆ. ಈ ಲೇಟೆಸ್ಟ್ ಎಂದೇ ತವಾಂಗ್ ಪ್ರದೇಶದಲ್ಲಿ ನಡೆದಂಥದ್ದು. ಈ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಮಾತಾಡ್ತಾ ಇಲ್ಲ, ಯಾವ ಮಾಹಿತಿಯನ್ನು ಕೊಡ್ತಿಲ್ಲ. ನಿನ್ನೆ ಈ 4 ದಿನಗಳ ಹಿಂದೆ ರಾಹುಲ್ ಗಾಂಧಿಯವರು ಮಾತನ್ನು ಹೇಳಿದರು, ಚೀನಾ ಯುದ್ಧ ಸನ್ನದ್ಧವಾಗಿದೆ, ಹುಷಾರಿ ಅಂತೇಳಿ ನಾನು 2 ವರ್ಷದಿಂದ ಹೇಳ್ತಿದ್ದೀನಿ, ಕೇಳ್ತಾ ಇಲ್ಲ ಅನ್ನೋದು. ಅದರ ಜೊತೆಗೆ ನೀವು ಸ್ಯಾಟಲೈಟ್ ಚಿತ್ರಗಳನ್ನು ನೋಡಿದರೆ ಭಾರತದ ಪ್ರದೇಶದ ಒಳಗಡೆ ಚೀನಾ ಹಳ್ಳಿಗಳನ್ನು ನಿರ್ಮಿಸ್ತಾ ಇದೆ, ಬೇರೆ ಕಡೆಯಿಂದ ಜನರನ್ನು ತಂದು ಮನೆ ಕಟ್ಟಿ ಅಲ್ಲಿ ಬಿಡ್ತಾ ಇದೆ. ಈ ಬಗ್ಗೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಮೌನವಾಗಿದೆ, ಮಾತನಾಡ್ತಾ ಇಲ್ಲ. ಎಷ್ಟು ಪ್ರದೇಶವನ್ನು ಅದು ಆಕ್ರಮಿಸ್ತು ಅನ್ನೋದ್ರ ಬಗ್ಗೆ ಯಾವುದೇ ವಿವರ ಕೊಡ್ತಾ ಇಲ್ಲ. ಆದರೆ ಪ್ರಧಾನಿಯವರು ಒಂದು ಮಾತನ್ನು ಹೇಳಿದರು, ಚೀನಾ ಯಾವುದೇ ಭಾರತದ ಭೂಭಾಗವನ್ನು ಆಕ್ರಮಿಸಿಲ್ಲ ಅಂತ. ಅಷ್ಟರಲ್ಲಿ ಚೀನಾ ಕೆಲವು ಭೂಭಾಗವನ್ನು ಆಕ್ರಮಿಸಿದ್ದು ವಿಶ್ವದ ಎಲ್ಲರಿಗೂ ಗೊತ್ತಿತ್ತು, ಅಮೆರಿಕಾ ಗೊತ್ತಿತ್ತು. ಈ ಮಾತನ್ನು ಹೇಳುವ ಮೂಲಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾ ಯಾವ ಭೂಭಾಗವನ್ನು ಆಕ್ರಮಿಸಿದೆಯೋ ಆ ಭೂಭಾಗ ಚೀನಾಕ್ಕೆ ಸೇರಿದ್ದು ಅಂತೇಳಿ ಅಪ್ರತ್ಯಕ್ಷವಾಗಿ ಒಪ್ಪಿದಾಗಾಯಿತು. ಯಾವಾಗ ಚೀನಾ ಆಕ್ರಮಿಸಿದೆ ಅಂತ ಅವ್ರು ಹೇಳಿದ್ದರೆ ಅದು ಭಾರತದ ಭಾಗ ಅಂತ, ಆಕ್ರಮಿಸಲಿಲ್ಲ ಅಂತ ಹೇಳುವ ಮೂಲಕ ಅದು ಆಕ್ರಮಿಸಿದ ಭೂಭಾಗ ಚೀನಾಕ್ಕೆ ಸೇರಿದೆ ಅಂತ ಒಪ್ಪಿಕೊಂಡಂತಾಯಿತು. ಇಂಥ ತಪ್ಪನ್ನು ಭಾರತ ಪ್ರಧಾನಿಯಿಂದ ಯಾರೂ ನಿರೀಕ್ಷಿಸಿರಲಿಲ್ಲ. ಆದರೆ ಆ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಿದರು. ಯಾಕೆಂದರೆ ಅವರು ಪಾಕಿಸ್ತಾನ ಚೀನಾವನ್ನು ಹಿಮ್ಮೆಟ್ಟಿಸುವವರು, ನಾನು 56 ಇಂಚಿದೆ, ಎಲ್ಲರನ್ನು ಬಗ್ ಬಡಿತೀನಿ, ಓಡಿಸ್ತೀವಿ, ಅವ್ರದ್ದೊಂದು ಪ್ರಧಾನಿಯವರ ಹಿಂದ್ಮುಂದಿದೆಯಲ್ಲ ಹಿಂಬಾಲಕರ ಬಟ್ಟಂಗಿ ಪಡೆ, ಅವ್ರು ಹೇಳ್ತಾ ಬರೋದು. ಆದರೆ ಅವರು ಈ ಹೇಳಿಕೆ ನೀಡುವಾಗಲೇ ಚೀನಾ ಭಾರತದ ಪ್ರದೇಶದೊಳಗೆ ಬಂದಿತ್ತು. ನಮ್ಮ ಸೈನಿಕರು ಹೋರಾಟ ಮಾಡ್ತಾಯಿದ್ರು, ವೀರಯೋಧರು ಇಲ್ಲ ಅಂತ ಹೇಳಲಾರೆ ನಾನು. ಒಂದು 2-3 ಪ್ರದೇಶಗಳಲ್ಲಿ ಎಸ್ಪೆಷಲಿ ಚೀನಾವನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನು ಭಾರತದ ಸೈನಿಕರು ಮಾಡಿದ್ದಾರೆ. ಅವ್ರಿಗೆ ನಾವು ಶ್ಲಾಘಿಸಲೇಬೇಕು. ನಮ್ಮ ಗಡಿ ಕಾಯುವ ಸೈನಿಕರು, ಅವರಿಗೆ ಈ ಗಡಿ ಕಾಯುವ ಸೈನಿಕರಿಗೆ ಪಕ್ಷ ಅನ್ನೋದಿಲ್ಲ, ದೇಶ ಮಾತ್ರ ಪ್ರಮುಖ. ಅವರು ಗಡಿ ಕಾಯುವ ಸೈನಿಕರು ಏನಿದ್ದಾರೆ, ಅವರು ಯಾವತ್ತಿದ್ದರೂ ಕೂಡ ಯಾವ ಪಕ್ಷವೇ ಅಧಿಕಾರ ಇರಲಿ ಈ ದೇಶದ ನೆಲವನ್ನು ಕಾಪಾಡುವ ಕೆಲಸ ಮಾಡಿದವರು. ಆದರೆ ಈ ಸೈನಿಕರು ಮಾಡುವ ಈ ಕೆಲಸ ಕಂಟಿನ್ಯೂಯಸ್ ಏನಾಗಿದೆ ಮಾಡ್ತಾ ಇದ್ದಾರೆ, ಆ ಕ್ರೆಡಿಟನ್ನು BJP ಕ್ರೆಡಿಟ್, ಈ ಸರ್ಕಾರದ ಕ್ರೆಡಿಟ್ ಅಂತ ತೆಗೆದುಕೊಳ್ಳೋ ಯತ್ನವನ್ನು ಕೂಡ ಈ BJP ಸರ್ಕಾರ ಮಾಡ್ತಾ ಬಂತು. ದೇಶದ ಗಡಿ ವಿಚಾರದಲ್ಲಿ ಯಾವತ್ತು ರಾಜಕೀಯ ಮಾಡಿಕೊಳ್ಳೋದು, ರಾಜಕೀಯ ಸರಿಯಾದಲ್ಲ, ಅದಕ್ಕೆ ರಾಜಕೀಯ ಬಳಸ್ಕೊಳ್ಳಕೂಡುದು ಅಂತ ರಾಜಕೀಯವನ್ನು ಮೀರಿ ಮಾಡಬೇಕಾಗುತ್ತೆ. ಈಗ ನಾನು ಮುಖ್ಯ ಪ್ರಶ್ನೆಗೆ ಬರ್ತೀನಿ. ಚೀನಾ ಜೊತೆಗಿನ ನಮ್ಮ ಸಂಬಂಧ ಇದೆಯಲ್ಲ, ಅದರಲ್ಲಿ ವಿದೇಶಾಂಗ ನೀತಿಯಲ್ಲಿ ಮೋದಿ ಸರ್ಕಾರ ಎಡವಿದೆಯಾ ಅಂತ, ಎಸ್, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಎಡವಿದ್ದು ನೆಹರು ಯಾವ ತಪ್ಪನ್ನು ಮಾಡಿದ್ರೋ ಅದೇ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಿದರು. ಆದರೆ ಅವರು ನೆಹರುವನ್ನು ಬೈತಾ ಇದ್ದರು, ನೆಹರು ಅವ್ರನ್ನ ಬೈತಾ ನೆಹರು ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಿಬಿಟ್ಟು ಕೂತಿದ್ದಾರೆ ಈಗ. ಅಂದರೆ ಚೀನಾದ ಜೊತೆಗಿನ ಎಪ್ರೋಚ್ ಇದೆಯಲ್ಲ, ಆ ಎಪ್ರೋಚ್ನಲ್ಲಿ ಫೇಲ್ ಆಗಿದ್ದು, ವಿದೇಶಾಂಗ ನೀತಿಯಲ್ಲಿ ಫೇಲ್ ಆಗಿದ್ದು. ಆದರೆ ಒಂದು ಬಹುಮುಖ್ಯವಾದ ಸಮಸ್ಯೆ ಏನು ಅಂತ ಅಂದರೆ, ಇದಕ್ಕೆ ನರೇಂದ್ರ ಮೋದಿಯವರು ನೀಡಿದ ಪ್ರತಿಕ್ರಿಯೆ ಎಂತಹದು ಗಮನಿಸ್ತಾ ಹೋಗಿ. ಮೋದಿಯವರು ಪ್ರತಿಕ್ರಿಯೆ ನೀಡಿದ್ರು, ಏನು ನೀವು ಹಲವು ಶೃಂಗಸಭೆಗಳಲ್ಲಿ ಸಿಕ್ಕರು ಕೂಡ ಅವ್ರ ಹತ್ರ ಮಾತಾಡಿಲ್ಲ, ನಾ ಕೈ ಕೊಡಲ್ಲ, ಈ ಮಕ್ಕಳು ಸಿಟ್ಟು ಮಾಡ್ಕೊಂಡಂಗೆ
ಜಿ ಜಿನ್ಪಿಂಗ್ ಅವರು ಅವ್ರನ್ನ ಬಂದರೆ ಅವ್ರ ಕಡೆ ನೋಡದೇ ಇರೋದು ಕೈ ಇಂಥದ್ದೆಲ್ಲ ನಡೆದ್ಬೋದು, ಆದರೆ ಅವರ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ವಿಶ್ವಗುರುವಾದಂಥ ನರೇಂದ್ರ ಮೋದಿಯವರು ಈಗ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮಾತನಾಡ್ತಾರೆ, ಅವರ ಸಮಸ್ಯೆ ಬಗೆಹರಿಸ್ತಾರೆ, ಅವರ ಬಟ್ಟಂಗಿಗಳು ಬೆನ್ನು ತಟ್ಕೋತಾರೆ. ಹಾಗಿದ್ದರೆ ಚೀನಾ ಜೊತೆ ಯಾಕೆ ಅವ್ರಿಗೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಚೀನಾ ವಿಚಾರದಲ್ಲಿ ನರೇಂದ್ರ ಮೋದಿಯವರು ಒಂದೇ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ನೀಡಿಲ್ಲ. ಚೀನಾದ ಈ ಮೋಸದ ಬಗ್ಗೆ ಮಾತನಾಡ್ತಾ ಇಲ್ಲ, ಚೀನಾದ ಷಡ್ಯಂತ್ರದ ಬಗ್ಗೆ ಮಾತನಾಡ್ತಾ ಇಲ್ಲ, ಭಾರತ ಮತ್ತು ಚೀನಾ ಗಡಿಯಲ್ಲಿ ಸೈನ್ಯ ಜಮಾವಣೆಯನ್ನು ಮಾಡ್ತಾ ಒಂದು ದಿನ ನರೇಂದ್ರ ಮೋದಿಯವರು ಕಾಣಿಸಿಲ್ಲ. ಏನಿದ್ರು ಗುಟ್ಟು ಯೋಚಿಸ್ಬೇಕಲ್ವಾ ನಾವು? ಅಂದರೆ 2002ರಲ್ಲಿ ಚೀನಾದ ಜೊತೆಗೆ ಅವರದ್ದೇನು ಬಾಂಧವ್ಯ ಪ್ರಾರಂಭ ಆಯ್ತಲ್ಲ, ಗುಜರಾತ್ ಹತ್ಯಾಕಾಂಡ ನಡೆದಿದ್ದನ್ನು ಮೌನವಾಗಿ ಸಮ್ಮತಿಸ್ತಲ್ಲ ಚೀನಾ, ಆ ಸಂತೋಷದಲ್ಲೇ ಇದ್ದಾರೆ ನಮ್ಮ ಪ್ರಧಾನಮಂತ್ರಿ. ಅವ್ರ ಬಗ್ಗೆ ಏನು ಮಾತನಾಡಬಾರದು, ಮೌನವನ್ನು ವಹಿಸಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ಅದೇ ಕಾರಣಕ್ಕೆ ಅವರು ಚೀನಾದ ನಡೆಯನ್ನು ಖಂಡಿಸ್ತಾ ಇಲ್ವಾ? ಇವರು ಚೀನಾದ ನಡೆಯನ್ನು ಖಂಡಿಸದಿರುವುದೇ ಚೀನಾಕ್ಕೆ ಮತ್ತೆ ಭಾರತ ಗಡಿಯ ಒಳಗೆ ಪ್ರವೇಶಿಸುವ ಒಂದು ಶಕ್ತಿಯನ್ನು ಕೊಡ್ತಾ ಇದೆಯಾ? ಈ ಪ್ರಶ್ನೆಗಳನ್ನು ನರೇಂದ್ರ ಮೋದಿಯವರೇ ಕೇಳ್ಕೋಬೇಕಾಗಿದೆ. ಆದರೆ ಚೀನಾ ಜೊತೆಗಿನ ಸಂಬಂಧವನ್ನು ನಿರ್ವಹಿಸುವಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ನಾ ಜೈಶಂಕರನ್ನು ಟೀಕಿಸ್ಲಾರೆ, ಜೈಶಂಕರ್ ಕೆಲವು ವಿಚಾರಗಳಲ್ಲಿ ಅತ್ಯದ್ಭುತವಾಗಿ ಮಾತನಾಡ್ತಾ ಮೊನ್ನೆ ಪಾಕಿಸ್ತಾನದ ವಿರುದ್ಧ ಅವರು ವಿಶ್ವಸಂಸ್ಥೆಯಲ್ಲಿ ಕೊಟ್ಟ ಉತ್ತರ ಕ್ಲಾಸಿಕ್ ಅಂತು. ಹಾಗೆ ಅವರು ವಿಫಲ ವಿದೇಶ ಮಂತ್ರಿ ಅಂತ ನಾನು ಹೇಳಲ್ಲ, ಅವರ ಒಟ್ಟಾರೆಯಾಗಿ ಭಾರತದ ವಿಚಾರದಲ್ಲಿ ವಿದೇಶಾಂಗ ನೀತಿಯಲ್ಲಿ ಅದ್ಭುತ ಕಾಂಟ್ರಿಬ್ಯೂಷನ್ ಜೈಶಂಕರ್ ಅವರದಿದೆ. ಆದರೆ ಚೀನಾ ವಿಚಾರಕ್ಕೆ ಬರೋಣ. ಯಾಕೆ ನಮ್ಮ ಪ್ರಧಾನಿ ಮೌನಿ ಬಾಬಾ ಆಗಿದ್ದಾರೆ, ಅವರು ಯಾಕೆ ಮಾತನಾಡ್ತಾ ಇಲ್ಲ, ಅವರು ಮಾತನಾಡದಿರೋದಕ್ಕೆ ಕಾರಣ ಏನು? ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಕೇಳಿದ ಪ್ರಶ್ನೆಗಳಿಗೆ ಯಾಕೆ ಮೋದಿ ಉತ್ತರ ಕೊಡ್ತಾ ಇಲ್ಲ? ಈ ಮೌನದ ಹಿಂದೆ ಇರುವುದೇನು? ಇದು ದೇಶದ ಪ್ರತಿ ನಾಗರಿಕರು ಕೇಳಬೇಕಾದ ಪ್ರಶ್ನೆ. ಒಂದಂತೂ ಸ್ಪಷ್ಟ, ಚೀನಾ ಜೊತೆಗಿನ ಸಂಬಂಧದಲ್ಲಿ ಭಾರತ ಎಡವಿದೆ ಅಂತ, ಅದು ಅನುಮಾನನೇ ಬೇಕಾಗಿಲ್ಲ. ಆದ್ದರಿಂದ ಈಗ ಚೀನಾ ಯುದ್ಧಕ್ಕೆ ಸಿದ್ಧವಾದ ಸಂದರ್ಭದಲ್ಲಿ ಈ ದೇಶದ ಜನರ ಮುಂದೆ ಸತ್ಯ ಏನು ಅನ್ನೋದು ಹೇಳಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇದು ಇವತ್ತಿನ ಸುದ್ದಿ ವಿಶೇಷ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.